Hello students, welcome to Sai Study Circle. First semester MCOM, okay, na? Risk analysis and capital budgeting anno chapter alli namage 2018 alli 2017 alli 2016 alli prati varsha okay na yavdo ond varsha bitre inella varshano namage ee risk analysis and capital budgeting mele one problem barutte yenidu actually ee chapter alli ಏನ್ ಬೇಸಿಕ್ ಏನ್ ಕಲಿಬೇಕು ಅಂತ ಹೇಳಿದ್ರೆ ಸಿ ಒಬ್ಬ ಇನ್ವೆಸ್ಟರ್ ಓಕೆನಾ ಒಬ್ಬ ಇನ್ವೆಸ್ಟ್ ಮಾಡ್ತಕ್ಕಂಥವನು ಅವನ ಹತ್ರ ಒಂದಷ್ಟು ದುಡ್ಡು ಇರುತ್ತೆ ಒಂದಷ್ಟು ಕ್ಯಾಶ್ ಇರುತ್ತೆ ಆ ಕ್ಯಾಶ್ ಅನ್ನ ಅವನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಎರಡು ಇಂಪಾರ್ಟೆಂಟ್ ಕ್ರೈಟೀರಿಯಾಸ್ ಇರುತ್ತೆ ಏನದು ಅಂದ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಗ ವಾಪಸ್ ಬರುತ್ತೆ ನಮ್ಗೆ ಎರಡನೇದು ಎಷ್ಟು ಪ್ರಾಫಿಟ್ ನಮ್ಗೆ ಬರುತ್ತೆ ಅಂತ ಹೇಳಿ ಎರಡನೇದು ಹೌ ಸೂನ್ ವಿ ವಿಲ್ ಗೆಟ್ ಬ್ಯಾಕ್ ಅವರ್ ಇನ್ವೆಸ್ಟ್ಮೆಂಟ್ Second one is what is the total profit we will get it back, okay? And what is the rate of return we will get? Yes, to profit to percentage of profit to namu kodute. Another bagge na now yavaglu investors idane yoshne martare. Correcta? So hagare now payback period anta namatra four methods ide. Ee risk analysis na ee ondu project alli irukanta risk anna analyze madbekadre. ಸ್ಟಡಿ ಮಾಡಬೇಕಾದ್ರೆ ನಮಗೆ ನಾಲ್ಕು ಮೆಥಡ್ ಬರುತ್ತೆ ಅದರಲ್ಲಿ ಮೊದಲನೇದು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ ಅಂದ್ರೆ ಈ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ನಮಗೆ ಎಷ್ಟು ಬೇಗನೆ ಬರುತ್ತೆ ಯಾವುದು ನಮ್ಮ ಇನ್ವೆಸ್ಟ್ಮೆಂಟ್ ಯಾವ ಪ್ರಪೋಸಲ್ ಅಲ್ಲಿ ಯಾವ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇಗನೆ ಬರುತ್ತೆ ಅಂತ ಪ್ರಾಜೆಕ್ಟ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಕರೆಕ್ಟ್ ಇಲ್ಲ ಎರಡನೇದು ಎಆರ್ಆರ್ ಅಂತ ಹೇಳ್ತೀವಿ ಎಆರ್ಆರ್ ಅಂದ್ರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತಾನು ಕರಿಬಹುದು ಆವರೇಜ್ ರೇಟ್ ಆಫ್ ರಿಟರ್ನ್ ಅಂತಾನು ಹೇಳ್ಬಹುದು ಅಂದ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಓಕೆನಾ ನಮ್ಗೆ ಎಷ್ಟು ರೇಟ್ ಆಫ್ ರಿಟರ್ನ್ ಅಂದ್ರೆ ಪ್ರಾಫಿಟ್ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಯೂಶುವಲ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅದರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಹೌದಾ ಯಾವ ಪ್ರಪೋಸಲ್ ಮೇಲೆ ಹೆಚ್ಚು ಪ್ರಾಫಿಟ್ ಬರುತ್ತೆ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇದು ಆವರೇಜ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ ಎರಡನೇದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ ಏನು ನೋಡಿ ಇದು ಏನಂತ ಹೇಳ್ತೀವಿ ಇದಕ್ಕೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ಸ್ ಅಂತ ಹೇಳ್ತೀವಿ ಡಿಸ್ಕೌಂಟೆಡ್ ಮೆಥಡ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ದುಡ್ಡು ಓಕೆನಾ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಮತ್ತೆ ನಮಗೆ ಬರ್ತಾ ಇರತಕ್ಕಂಥ ಟೋಟಲ್ ಅಮೌಂಟ್ ಏನ್ ಕ್ಯಾಶ್ ಇನ್ಫ್ಲೋಸ್ ಇದೆ ಆ ಬೇಸಿಸ್ ಮೇಲೆ ಯಾವ್ದು ಜಾಸ್ತಿ ಬರುತ್ತೆ ನಾವು ಅದನ್ನೇ ಯೂಸ್ ಮಾಡ್ತೀವಿ ಐ ಆರ್ ಆರ್ ಅಂತ ಹೇಳಿದ್ರೆ ಈಗ ಒಂದು ಒಂದೇ ಪ್ರಾಜೆಕ್ಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿನಗೆ ಇಷ್ಟು ಪ್ರಾಫಿಟ್ ಬರಬೇಕು ಇಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂದ್ರೆ ಹೆಂಗೆ ಇಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಬಂದ್ರೆ ಅಂತ ಕಂಪೇರ್ ಮಾಡಿದಾಗ ಆ ಕಂಪ್ಯಾರಿಸನ್ ಅಲ್ಲಿ ಯಾವುದು ಐಡಿಯಲ್ ಆಗಿರುತ್ತೆ ಓಕೆನಾ ಯಾವುದು ಐಡಿಯಲ್ ಆಗಿರುತ್ತೆ ಯಾವ್ದು ಹೆಚ್ಚು ಬರುತ್ತೆ ಹೆಚ್ಚು ಲಾಭ ಬರುತ್ತೆ ಅಂತದ್ರ ಮೇಲೆ ಯೂಶುವಲ್ ಆಗಿ ಐ ಆರ್ ಆರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ ಈ ಫೋರ್ ಮೆಥಡ್ಸ್ ಅಲ್ಲಿ ನಾವು ಆಕ್ಚುಯಲ್ ಆಗಿ ಯಾವುದೇ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ 2018 ಕ್ವಶನ್ ಪೇಪರ್ ಅಲ್ಲಿ ನಮಗೆ ಏನೇನಿದೆ ಅಂತ ಹೇಳಿದ್ರೆ ಎ ಲಿಮಿಟೆಡ್ ಕಂಪನಿ ಹ್ಯಾಸ್ 10 lakhs ಅವೈಲಬಲ್ ಫಾರ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಂಡರ್ ಕ್ಯಾಪಿಟಲ್ ರೇಷನಿಂಗ್ ದೇ ಆರ್ ಆಸ್ ಫಾಲೋಸ್ ನೋಡಿ ಕ್ಯಾಪಿಟಲ್ ರೇಷನಿಂಗ್ ಅಂತ ಹೇಳಿದ್ರೆ ರೇಷನಿಂಗ್ ಅಂದ್ರೆ ಏನು ಡಿಸ್ಟ್ರಿಬ್ಯೂಟಿಂಗ್ ಸಿ ನಮ್ಮ ಹತ್ರ 10 lakh ದುಡ್ಡಿದೆ 10 lakh ರುಪೀಸ್ ಕ್ಯಾಶ್ ಇದೆ ಆ 10 lakh ರುಪೀಸ್ ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹತ್ರ ಒಟ್ಟು ಎಷ್ಟು ಪ್ರಪೋಸಲ್ಸ್ ಇದೆ ಅಂದ್ರೆ 1 to Z ವರ್ಗೂ ಇದೆ ಅಲ್ಲಿಗೆ 1 2 3 4 5 6 7 8 9 10 ಪ್ರಪೋಸಲ್ಸ್ ಇದೆ ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನ ಓಕೆನಾ ನಾವೇನ್ ಮಾಡ್ತಾ ಇದೀವಿ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ವಿ ಆರ್ ರೇಷನಿಂಗ್ ಇಟ್ ರೇಷನಿಂಗ್ ಹೆಂಗ್ ಕೊಡ್ತಾ ಇದೀವಿ ಅಂದ್ರೆ ಪ್ರಾಜೆಕ್ಟ್ ಎಗೆ ಇಷ್ಟು ಪ್ರಾಜೆಕ್ಟ್ ಬಿಗ್ ಇಷ್ಟು ಅಂತ ರೇಷನಿಂಗ್ ಮಾಡ್ತಾ ಇದೀವಿ ರೇಷನಿಂಗ್ ಮಾಡಿದಾಗ ಓಕೆನಾ ನಮಗೆ ಈ ಪ್ರಾಜೆಕ್ಟ್ಸ್ ಇದು ಕಾಸ್ಟ್ ಆಫ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಅಂದ್ರೆ ಏನು ನಮ್ಮ ಹತ್ರ ಇರೋ 10 lakh ರೂಪಾಯಿನ ಯಾವ್ಯಾವ ಪ್ರಾಜೆಕ್ಟ್ ಮೇಲೆ ಎಷ್ಟೆಷ್ಟು ಖರ್ಚು ಮಾಡಬಹುದು ಅಂತ ಹೇಳಿ ಇಷ್ಟಿಷ್ಟು ಖರ್ಚು ಮಾಡಿದ್ದೀವಿ ಓಕೆನಾ ಪ್ರಾಜೆಕ್ಟ್ಸ್ ಮೇಲೆ ಇಷ್ಟಿಷ್ಟು ಖರ್ಚು ಮಾಡಿದ್ದೀವಿ ಈಗ ಖರ್ಚು ಮಾಡಿರೋ ದುಡ್ಡಲ್ಲಿ ನಮಗೆ ಪೇ ಬ್ಯಾಕ್ ಪೀರಿಯಡ್ ಓಕೆನಾ 10 proposals 10 projects ಕೊಟ್ಟಿದ್ದಾನೆ ನಾವು ಪೇ ಬ್ಯಾಕ್ ಪೀರಿಯಡ್ ನೋಡಿದಾಗ
ಇದನ್ನ ಸರ್ 10 ಪ್ರಪೋಸಲ್ ಅಲ್ಲಿ 10 ಲಕ್ಷ ರೂಪಾಯಿ ನಮಗೆ ಯಾವ ಯಾವ ಪ್ರಾಜೆಕ್ಟ್ ಮೇಲೆ ಹಾಕಿದ್ರೆ ದುಡ್ಡು ಬೇಗನ ವಾಪಸ್ ಬರುತ್ತೆ ನಮ್ಮ 10 ಲಕ್ಷ ರೂಪಾಯಿ ಕೇಳಿಸ್ಕೊತಾ ಇದೀರಾ ಏನು ಇಲ್ಲೋ ಇಲ್ಲಿಲ್ವಾ ಕ್ವೆಶ್ಚನ್ ಓಕೆನಾ ಸೋ 10 ಲಕ್ಷ ರೂಪಾಯಿ ಯಾವ ಯಾವ ಪ್ರಾಜೆಕ್ಟ್ ಮೇಲೆ ಹಾಕಿದ್ರೆ ದುಡ್ಡು ವಾಪಸ್ ಬರುತ್ತೆ ಫಸ್ಟ್ 10 ಲಕ್ಷ ಬಂದ್ಬಿಡಬೇಕು ಯಾವ ಯಾವ ಪ್ರಾಜೆಕ್ಟ್ ಮೇಲೆ ಹಾಕಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಪೇ ಬ್ಯಾಕ್ ಪೀರಿಯಡ್ ಗೆ ಪೇ ಬ್ಯಾಕ್ ಪೀರಿಯಡ್ ಗೆ ರ್ಯಾಂಕಿಂಗ್ ಮೆಥಡ್ ನಲ್ಲಿ ಚೂಸ್ ಮಾಡ್ತೀವಿ ಯಾವ ಮೆಥಡ್ ಇದು ರ್ಯಾಂಕಿಂಗ್ ಮೆಥಡ್ ರ್ಯಾಂಕಿಂಗ್ ಮೆಥಡ್ ಅಂದ್ರೆ ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಏನು ಅಂತ ಹೇಳಿದೀನಿ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಗನ ವಾಪಸ್ ಬರುತ್ತೆ ಅಂತ ಹೇಳಿ ಈಗ ಕೊಟ್ಟಿರತಕ್ಕಂತ 10 ಪ್ರಪೋಸಲ್ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ ಕೊಟ್ಟಿದ್ದಾನೆ ಕರೆಕ್ಟ್ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಈ 1,60,000 ರೂಪೀಸ್ ಪ್ರಾಜೆಕ್ಟ್ ಐ ಅನ್ನೋದು 3 ವರ್ಷದ ಒಳಗಡೆನೇ ದುಡ್ಡು ಬರ್ತಾ ಇದೆ ಅಥವಾ 3 ವರ್ಷಕ್ಕೆ ನಮ್ಮ ದುಡ್ಡು ವಾಪಸ್ ಬರ್ತಾ ಇದೆ ಹಾಗಾದ್ರೆ ನಾನು ಏನು ಮಾಡ್ತೀನಿ ಈ ರ್ಯಾಂಕಿಂಗ್ ಕೊಡಬೇಕಾದ್ರೆ ಒಂದು ಡಿವಿಸಿಬಿಲಿಟಿ ಆಪ್ಷನ್ ತಗೊಳ್ತೀನಿ ಇನ್ನೊಂದು ಇಂಡಿವಿಸಿಬಿಲಿಟಿ ಆಪ್ಷನ್ ಅನ್ನು ತಗೋತೀನಿ ಓಕೆನಾ ಡಿವಿಸಿಬಿಲಿಟಿ ಇಂಡಿವಿಸಿಬಿಲಿಟಿ ಅಂತ ಈಗ ಡಿವಿಸಿಬಿಲಿಟಿ ನಲ್ಲಿ ನಮಗೆ ಪ್ರಾಜೆಕ್ಟ್ ಐ ನಲ್ಲಿ ಓಕೆನಾ ಪ್ರಾಜೆಕ್ಟ್ ಐ ಗೆ ಫಸ್ಟ್ ರ್ಯಾಂಕ್ ಕೊಡಬಹುದು ಕರೆಕ್ಟಾ ಎಷ್ಟನೇ ರ್ಯಾಂಕ್ ಕೊಡಬಹುದು ಫಸ್ಟ್ ರ್ಯಾಂಕ್ ಕೊಡಬಹುದು ಆವಾಗ ನಮ್ಮ ದುಡ್ಡು ಎಷ್ಟು ಬರುತ್ತೆ 1,60,000 ರೂಪೀಸ್ ವಾಪಸ್ ಬರುತ್ತೆ ಕರೆಕ್ಟಾ ಹಾಗೆ 3 ಗಿಂತಲೂ ಇನ್ನು ಸ್ವಲ್ಪ ಕಡಿಮೆ ಇನ್ನೂ ಒಂದು 3 ಇದೆ ಯಾವುದದು 2,40,000 ರೂಪೀಸ್ ಇದೆ ನೋಡಿ ಯಾವಾಗ್ಲೂ ಅಷ್ಟೇ ಸರ್ ಇದು 3 ಇದೆ ಇದು 3 ಇದೆ ಯಾಕೆ 1,60,000 ಫಸ್ಟ್ ತಗೊಂಡಿದ್ರ 2,40,000 ಯಾಕೆ ತಗೊಂಡಿಲ್ಲ ಅಂದ್ರೆ ಯಾವಾಗ್ಲೂ ಅಷ್ಟೇ ನಾವು ಯಾವ್ದ್ರ ಮೇಲೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಫಸ್ಟ್ ಆ ದುಡ್ಡು ವಾಪಸ್ ಬರೋ ತರ ನೋಡ್ಕೊಳ್ತೀವಿ ಓಕೆನಾ ಇದು ಪ್ರಯಾರಿಟಿ ಕೊಡೋದು ಹೇಗೆ ಅಂತ ಹೇಳಿ ಯಾವ್ದು ಕಡಿಮೆ ಇದೆ ಕಾಸ್ಟ್ 1,60,000 ಕಡಿಮೆ ಇದೆ ಅದಕ್ಕೆ ನಾನೇನ್ ಮಾಡಿದೀನಿ ಫಸ್ಟ್ ರ್ಯಾಂಕಿಂಗ್ ನ ಫಸ್ಟ್ ನಾನು ಚೂಸ್ ಮಾಡೋದು ಪ್ರಾಜೆಕ್ಟ್ ಐ ಮೇಲೆ ಓಕೆನಾ ಪ್ರಪೋಸಲ್ ಐ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು 3 ಯಾವ್ದಿದೆಯಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಇದೆ ಹೌದಾ ಪ್ರಾಜೆಕ್ಟ್ ಇ ಇದಕ್ಕೆ ನಾನು ಇದನ್ನು ಫಸ್ಟ್ ರ್ಯಾಂಕ್ ಕೊಡ್ತೀನಿ ಓಕೆನಾ ಯಾಕೆಂದ್ರೆ ಎರಡೂ ಕೂಡ 3 ವರ್ಷದ ಒಳಗಡೆ ದುಡ್ಡು ವಾಪಸ್ ಬರ್ತಾ ಇದೆ ಅದು 2,40,000 ಆಯ್ತು ಕರೆಕ್ಟಾ ನೆಕ್ಸ್ಟ್ 3 ಗಿಂತಲೂ ಒಂದು ಸ್ವಲ್ಪ ಕಡಿಮೆ ಇರತಕ್ಕಂತದ್ದು ಯಾವ್ದಪ್ಪ ಅಂತ ಹೇಳಿದ್ರೆ 3.4 ಇದೆ ಕರೆಕ್ಟಾ ಈ 3.4 ಅಲ್ಲಿ ಒಟ್ಟು ಎಷ್ಟು ದುಡ್ಡು ವಾಪಸ್ ಬರ್ತಾ ಇದೆ 1,50,000 ಬರ್ತಾ ಇದೆ ಅದು ಯಾವುದು ಅಂದ್ರೆ ಪ್ರಾಜೆಕ್ಟ್ ಎಫ್ ಇದು ಸೆಕೆಂಡ್ ರ್ಯಾಂಕ್ ಅಂತ ಅನ್ಕೋಣ ಓಕೆನಾ 1,50,000 ವಾಪಸ್ ಬರ್ತಾ ಇದೆ ಕರೆಕ್ಟಾ ನೆಕ್ಸ್ಟ್ 3.4 ಗಿಂತಲೂ ಒಂದು ಸ್ವಲ್ಪ ಜಾಸ್ತಿ ಇರೋದು ಯಾವುದು ಅಂದ್ರೆ 3.5 ಕರೆಕ್ಟಾ ಜೆ ಅಂತ ಹೇಳ್ತೀವಿ ಜೆದು ಥರ್ಡ್ ರ್ಯಾಂಕ್ ಅಲ್ಲಿ ಕೋಣ ಎಷ್ಟು ಬರ್ತಾ ಇದೆ 4,00,000 ರೂಪೀಸ್ ದುಡ್ಡು ವಾಪಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ನಮ್ಗೆ ಟೋಟಲ್ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಈ 4 ಪ್ರಾಜೆಕ್ಟ್ಸ್ ಇಂದ ಪ್ರಪೋಸಲ್ಸ್ ಇಂದ ದುಡ್ಡು ಎಷ್ಟು ವಾಪಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡ ಸಾರಿ 9,50,000 ಬರ್ತಾ ಇದೆ ಕರೆಕ್ಟಾ ಇನ್ 50,000 ರೂಪೀಸ್ ಯಾವ್ದ್ರಲ್ಲಿ ಹಾಕ್ಬೋದು ಈಗ 3.4 ಆಯ್ತು 3.5 ತಗೋಬಹುದಲ್ವಾ ಯಾಕೆಂದ್ರೆ ಅದೇ ಕಡಿಮೆ ಇರತಕ್ಕಂಥದ್ದು ಅದಕ್ಕೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಜೆ 4,00,000 ಹಾಕಿದೀವಿ 3.5 ಗಿಂತಲೂ ಸ್ವಲ್ಪ ಜಾಸ್ತಿ ಇರೋದು ಯಾವ್ದಪ್ಪ 3.9 ಕರೆಕ್ಟಾ ಎಚ್ ಎಲ್ ತಗೋಣ ಇದಕ್ಕೆ 4th ರ್ಯಾಂಕ್ ಕೊಡೋಣ ಆದ್ರೆ ನಾವು ಎಚ್ ಎಲ್ ತಗೊಂಡೋದಕ್ಕೆ 1,40,000 ಬೇಕಾಗಿಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಸೊ ಹಾಗಾದ್ರೆ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ 10,00,000 ರೂಪೀಸ್ ಏನು ಈಸಿಯಾಗಿ ವಾಪಸ್ ಬರುತ್ತೆ ಓಕೆನಾ ಹಾಗಾದ್ರೆ ನಿಮ್ಮ ಹತ್ರ ಇರತಕ್ಕಂತ 10,00,000 ರೂಪೀಸ್ ನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಪ್ರಾಜೆಕ್ಟ್ ಐ ಕೊಡ್ತೀರಾ ಸೆಕೆಂಡ್ ಪ್ರಿಫರೆನ್ಸ್ ಪ್ರಾಜೆಕ್ಟ್ ಇಗೆ ಕೊಡ್ತೀರಾ ಥರ್ಡ್ ಪ್ರಿಫರೆನ್ಸ್ ಪ್ರಾಜೆಕ್ಟ್ ಎಫ್ ಗೆ ಕೊಡ್ತೀವಿ ಫೋರ್ತ್ ಪ್ರಾಜೆಕ್ಟ್ ಜೆ ಕೊಡ್ತೀವಿ ಇಲ್ಲಿ ಥರ್ಡ್ ಅದು ನಂಬರ್ ಅಲ್ಲ ಇಂಪಾರ್ಟೆಂಟ್ ಸೊ ಇವೆರಡಕ್ಕೂ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಎಫ್ ಗೆ ಥರ್ಡ್ ಪ್ರಯಾರಿಟಿ ಜೆ ಗೆ ಫೋರ್ತ್ ಪ್ರಯಾರಿಟಿ ಎಚ್ ಕೊಡ್ತೀವಿ ಬಟ್ ವಿ ಆರ್ ನಾಟ್ ಇನ್ವೆಸ್ಟಿಂಗ್ ಎಂಟೈರ್ 1,40,000 ವಿ ವಿಲ್ ಗೋಯಿಂಗ್ ಟು ಇನ್ವೆಸ್ಟ್ ಓನ್ಲಿ 50,000 ರುಪೀಸ್ ಸಾಕಷ್ಟು ಅಷ್ಟು ಮಾಡ್ಕೊಂಡ್ರೆ ನಮಗೆ ನಮ್ಮ ದುಡ್ಡು ವಾಪಸ್ ಬೇಗನೆ ಬರುತ್ತೆ ಓಕೆನಾ ಕ್ಲಿಯರಾ ಓಕೆ ಈಗ ಇಂಡಿವಿಜುವಲಿಟಿಯಲ್ಲಿ ಸೇಮ್ ಇದೇ ತರ ಮಾಡಬೇಕಾಗುತ್ತೆ ಐ ಇ
ಎಫ್ ಜೆ ಎಚ್ ಓಕೆನಾ. ನಾವು ಎಚ್ ನ ಮಾಡೋದು ಬೇಡ ಇಲ್ಲಿ, ಯಾಕೆ ಅಂತ ಹೇಳಿದ್ರೆ ಇಂಡಿವಿಸಿಬಿಲಿಟಿ ಅಂತ ಹೇಳಿದ್ರೆ ನಾವು ಈ ದುಡ್ಡನ್ನ ಎಂಟೈರ್ 10 ಲಾಕ್ ರುಪೀಸ್ ಅನ್ನ ಓಕೆನಾ ಈ 10 ಪ್ರಾಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದಷ್ಟು ಪ್ರಾಜೆಕ್ಟ್ ಅಲ್ಲಿ ಬೇಗನೆ ಬರುವಂತದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀವಿ, ಅದನ್ನ ಡಿವಿಸಿಬಿಲಿಟಿ ಅಂತ ಹೇಳ್ತೀವಿ. ಇರೋ 10 ರಲ್ಲಿ ಡಿವೈಡ್ ಮಾಡ್ಕೊಂಡು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದು ಬೇಗನೆ ಬರುತ್ತೆ ಅದನ್ನ ತಗೊಂಡ್ಬಿಡ್ತೀವಿ. ಆದ್ರೆ ಇಂಡಿವಿಸಿಬಿಲಿಟಿ ನಲ್ಲಿ ನಮ್ಗೆ ಆಲ್ರೆಡಿ ಇಲ್ಲಿದೆ ಕರೆಕ್ಟಾ, ಇದು ಫಸ್ಟ್, ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್ ಅಂತ ಬಂದ್ಬಿಟ್ಟಿದೆ ಕರೆಕ್ಟಾ. ಎಷ್ಟೆಷ್ಟು ಬಂದಿದೆ? ಸೇಮ್ ಅಮೌಂಟ್ ಹಾಕೊಳ್ಬಹುದು ಕರೆಕ್ಟಾ, ಸೇಮ್ ಅಮೌಂಟ್ ಹಾಕೊಳ್ಬೇಕು ಕೂಡ. 4 ಲ್ಯಾಕ್ಸ್ ಬಂತು, ಟೋಟಲ್ ಎಷ್ಟಾಯ್ತು? 9,50,000 ಆಯ್ತು ಕರೆಕ್ಟಾ. ಹಾಗಾದ್ರೆ ಇನ್ನ 50,000 ರುಪೀಸ್ ನ ಏನ್ ಮಾಡಬಹುದು? ಇನ್ನ 50,000 ರುಪೀಸ್ ನ ಓಕೆನಾ, ಸಿ ದ ಬ್ಯಾಲೆನ್ಸ್ 10,000 ರುಪೀಸ್, ಬ್ಯಾಲೆನ್ಸ್ ಅಮೌಂಟ್ ಆಫ್ 10,000 ರುಪೀಸ್ ಕ್ಯಾನ್ ಬಿ ಸೇವ್ಡ್ ಅಂಡ್ ಡೆಪಾಸಿಟೆಡ್ ಫಾರ್ ಇಂಟ್ರೆಸ್ಟ್ ಕರೆಕ್ಟಾ. ಆರ್ ಬೇರೆ ಏನ್ ಮಾಡಬಹುದು? ಯು ಕ್ಯಾನ್ ಇನ್ವೆಸ್ಟ್ ಅಟ್ ಅ ಹೈಯರ್ ಪ್ರಾಫಿಟ್ ಕರೆಕ್ಟಾ. ನೋಡಿ ಇಷ್ಟು ಬರೆದ್ರೆ ಏನಾಯ್ತು, ಫಸ್ಟ್ ಪಿಬಿಪಿಗೆ ಆನ್ಸರ್ ಬಂದಾಯ್ತು. 12 ಮಾರ್ಕ್ಸ್ ಅಲ್ಲಿ 6 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಜಸ್ಟ್ ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ, ಆಗಲ್ವಾ ನಿಮ್ ಕೈಲಿ? ಆಗುತ್ತೆ ಅಲ್ವಮ್ಮ? ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ನೆಕ್ಸ್ಟ್ ಇದನ್ನ ಹಳಸ್ಬಿಡ್ಲಾ ಬೇಡವಾ? ಹಳಸ್ಬಿಡ್ತೀನಿ. ಈಗ ಪಿಬಿಪಿ ಬೇಡ ಈಗ ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ ವಿ ವಿಲ್ ಲುಕ್ ಅಟ್ ಯಾವ್ದಪ್ಪ ಇರೋದು ನೆಕ್ಸ್ಟ್, ಎ ಆರ್ ಆರ್ ಕರೆಕ್ಟಾ. ಎ ಆರ್ ಆರ್ ಅಲ್ಲೂ ಕೂಡ ಓಕೆನಾ ಡಿವಿಸಿಬಿಲಿಟಿ ಮತ್ತೆ ಇಂಡಿವಿಸಿಬಿಲಿಟಿ ಓಕೆನಾ. ಓಕೆ, ಇದರಲ್ಲಿ ಮಾಡಬೇಕಾದ್ರೆ ಎಆರ್ಆರ್ ಅಂದ್ರೆ ಏನು? ಆವರೇಜ್ ರೇಟ್ ಆಫ್ ರಿಟರ್ನ್, ನಿನ್ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಿಗೆ ಯಾವ ಪ್ರಾಜೆಕ್ಟ್ ಅಲ್ಲಿ ಪ್ರಪೋಸಲ್ ಅಲ್ಲಿ ಹೆಚ್ಚು ಪ್ರಾಫಿಟ್ ಬರ್ತಾ ಇದೆ, ಹೆಚ್ಚು ರೇಟ್ ಆಫ್ ಪ್ರಾಫಿಟ್ ಬರ್ತಾ ಇದೆ. ನೋಡಿ 10 ಪ್ರಾಜೆಕ್ಟ್ ಅಲ್ಲಿ ಎಆರ್ಆರ್ ಅಲ್ಲಿ ಫಸ್ಟ್ ಜಾಸ್ತಿ ಬರ್ತಾ ಇರೋದು 14, ಅದರ ನೆಕ್ಸ್ಟ್ 12 ಎರಡು ಸರಿ ಬರ್ತಾ ಇದೆ ಕರೆಕ್ಟಾ. ಅದರ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ? 10 ಮೂರು ಸಾರಿ ಬರ್ತಾ ಇದೆ ಕರೆಕ್ಟಾ. ಐ ಥಿಂಕ್ ಇಷ್ಟರಲ್ಲ ನಮ್ಗೆ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ. ನೋಡೋಣ ಈಗ ಫಸ್ಟ್ 14 ಯಾವ್ದಪ್ಪ? ಅದು ಪ್ರಾಜೆಕ್ಟ್ ಎಸ್ ಎಚ್ ಕರೆಕ್ಟಾ. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು? 1,40,000 ಮಾಡಬಹುದು. ನೆಕ್ಸ್ಟ್ ಯಾವ್ದಪ್ಪ? 12 ಹೆಸರು ಇದೆ, 2 ಟೈಮ್ಸ್ ಇದೆ. ಇದರಲ್ಲಿ ಯಾವ್ದು ಕಡಿಮೆ ಇರತಕ್ಕಂಥದ್ದು? ಫಸ್ಟ್ ಜಿ ಕಡಿಮೆ ಇದೆ ಕರೆಕ್ಟಾ, 1,20,000 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಯಾವ್ದಪ್ಪ? ಬಿ ಕರೆಕ್ಟಾ, 4,60,000 ರುಪೀಸ್. ನೆಕ್ಸ್ಟ್ 10 ಅಲ್ಲಿ ಇದೆ, 10 ಅಲ್ಲಿ 3 ಸಾರಿ ರಿಪೀಟ್ ಆಗಿದೆ ಕರೆಕ್ಟಾ, ಆಗಿದೆ ಇಲ್ವಾ? 3 ಸಾರಿನಲ್ಲಿ ಇದು 1,60,000, ಇದು 1,50,000, ಇದು 4 ಲ್ಯಾಕ್ಸ್. ಇಲ್ಲಿ 4 ಲ್ಯಾಕ್ಸ್ ಆದ್ರೆ ಜಾಸ್ತಿ ಆಗ್ಬಿಡುತ್ತೆ ಕರೆಕ್ಟಾ. ನಾವು ಅದಕ್ಕೆ ಯಾವಾಗ್ಲೂ ಅಷ್ಟೇ ಕಾಸ್ಟ್ ಆಫ್ ಪ್ರಪೋಸಲ್, ಇನ್ವೆಸ್ಟ್ಮೆಂಟ್ ಯಾವ್ದು ಕಡಿಮೆ ಇರುತ್ತೆ ಫಸ್ಟ್ ಅದನ್ನೇ ಚೂಸ್ ಮಾಡ್ಕೊಳ್ತೀವಿ. ಈ 10 ಅಲ್ಲಿ ಫಸ್ಟ್ ಯಾವ್ದು ಕಡಿಮೆ ಇದೆ? ಎಫ್ ಕಡಿಮೆ ಇದೆ ಕರೆಕ್ಟಾ, 1,50,000 ಹಾಕೊಳ್ತೀವಿ. ಓಕೆ, ಈಗ ರಫ್ ಆಗಿ ಟೋಟಲ್ ಮಾಡಿದ್ರೆ ಇದು 5, 7 ಓಕೆನಾ, 8, 10, 8, 70 ಆಗುತ್ತೆ. ಇಲ್ಲಿ ಆಗದ 1,60,000 ಇದು ಹಾಕಿದ್ರೆ ಜಾಸ್ತಿ ಆಗುತ್ತೆ ಕರೆಕ್ಟಾ. ಅದಕ್ಕೆ ನಾನೇನ್ ಮಾಡ್ತೀನಿ, ಐ ನಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕೋಣ. ಫಸ್ಟ್ ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 11, 17, 1, 2, 6, 7, 8 1,60,000 ಆಗುತ್ತಾ? ಆಗಲ್ಲ. ನಮ್ಗೆ ಬೇಕಾಗಿರೋದೆಷ್ಟು? ಐ ನಲ್ಲಿ 1,30,000 ಆದ್ರೆ ಸಾಕು ಕರೆಕ್ಟಾ. ಎಷ್ಟಾಯ್ತು ಅಲ್ಲಿಗೆ? 10 ಲ್ಯಾಕ್ಸ್ ಆಯ್ತು ಕರೆಕ್ಟಾ. 10 ಲ್ಯಾಕ್ಸ್ ಅಲ್ಲಿಗೆ ನಾವು ಪ್ರಾಜೆಕ್ಟ್ ಎಚ್ ಜಿ ಬಿ ಎಫ್ ಅಲ್ಲಿ ಇಷ್ಟಿಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ. ಇನ್ನು ಉಳಿದಿದ್ದು 1,30,000 ರುಪೀಸ್ ನ ಪ್ರಪೋಸಲ್ ಐ ಅಲ್ಲಿ, ಪ್ರಾಜೆಕ್ಟ್ ಐ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಪ್ರಾಫಿಟ್ ಬರುತ್ತೆ ಕರೆಕ್ಟಾ. ಇಂಡಿವಿಸಿಬಿಲಿಟಿನಲ್ಲಿ ಸೇಮ್ ಹಾಗೆ ಎಚ್ ಜಿ ಬಿ ಎಫ್ ಓಕೆನಾ, 140, 120,
ರಿಮೈನಿಂಗ್ ಅಮೌಂಟ್ ಸೇಮ್ ಅದೇ ತರದ್ದೇ ಏನ್ ಮಾಡಬಹುದು ಕ್ಯಾಪ್ಷನ್ ಕೊಡಬಹುದು ಏನ್ ಕ್ಯಾಪ್ಷನ್ ಕೊಡ್ತೀರಾ ಓಕೆ ಬ್ಯಾಲೆನ್ಸ್ ಓಕೆನಾ ಬ್ಯಾಲೆನ್ಸ್ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಆಫ್ ರುಪೀಸ್ 1,30,000 ರುಪೀಸ್ ಕ್ಯಾನ್ ಬಿ ಇನ್ವೆಸ್ಟೆಡ್ ಆರ್ ಡೆಪಾಸಿಟೆಡ್ ಆಟ್ ಹೈಯರ್ ಇಂಟ್ರೆಸ್ಟ್ ಕರೆಕ್ಟಾ ಇಷ್ಟು ಬರೆದ್ರೆ ಮತ್ತೆ 3 marks ಓಕೆನಾ ಅಲ್ಲಿಗೆ 6 marks ಬಂದಾಯ್ತು ಇನ್ 6 marks ಬೇಕು ಅದನ್ನು ಹೇಳ್ಕೊಟ್ಬಿಡ್ತೀವಿ ಇದಾಯ್ತಾ ಕ್ಲೀನ್ ಆಗಿ ಬರ್ಕೊಳ್ಳಿ ಇದನ್ನ ಓಕೆನಾ ಇದಾದ್ಮೇಲಿಂದ ಅಳಿಸ್ಲಾ ಇದನ್ನ ಅಳಿಸ್ತೀನಿ ಈಗ ಇದನ್ನೇನು ಅಳಿಸಕ್ ಹೋಗಲ್ಲ ಯಾರರ್ ಅಳಿಸ್ಬಿಟ್ಟು ವಿಲ್ ಪುಟ್ ಇಟ್ ಪಿಐ ಕರೆಕ್ಟಾ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಲ್ಲೂ ಕೂಡ ಯಾವ್ದು ಹೈಯೆಸ್ಟ್ ಇದೆ ರ್ಯಾಂಕಿಂಗ್ ಕೊಡೋಣ ರ್ಯಾಂಕಿಂಗ್ ಕೊಟ್ರೆ ಹೈಯೆಸ್ಟ್ ಇರ್ತಕ್ಕಂಥದ್ದು ಫಸ್ಟ್ ಟೂ ಎರಡ್ ಸರಿ ಇದೆ ಕರೆಕ್ಟಾ ಯಾವ್ದ್ರಲ್ಲಿ ಕಡಿಮೆ ಇದೆಯಪ್ಪ ಫಸ್ಟ್ ಎಫ್ ಅಲ್ಲಿ ಕಡಿಮೆ ಇದೆ 1,50,000 ನೆಕ್ಸ್ಟ್ ಯಾವ್ದಪ್ಪ ಇದೆ 4 lakhs ಜೆ 4 lakhs ನೆಕ್ಸ್ಟ್ ಯಾವ್ದಪ್ಪ ಹೈಯೆಸ್ಟ್ ಇರೋದು 1.9 ಕರೆಕ್ಟಾ 1.9 1,60,000 ಇದೆ ಐ ಅಲ್ಲಿ 1.6 ಕರೆಕ್ಟಾ ಇದು ಆಗೋದು ನೆಕ್ಸ್ಟ್ ಇನ್ ಯಾವ್ದಪ್ಪ ಚೀಪ್ ಆಗಿರೋದು 1.7 ಕರೆಕ್ಟಾ 1.7 ಅಲ್ಲಿ ಎಚ್ ಬರ್ತಾ ಇದೆ 1,40,000 ಬರ್ತಾ ಇದೆ ಈಗ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ 10, 15, 1, 7, 1, 8 8.5 lakhs ಆಯ್ತು ಕರೆಕ್ಟಾ ಈಗ 1.7 ಆಯ್ತು ಅದಕ್ಕಿಂತಲೂ ಲೀಸ್ಟ್ ಆಗಿರೋದು ಯಾವ್ದಪ್ಪ ಅಂದ್ರೆ 1.4 ಎಷ್ಟಿದೆ 4,60,000 ಇದೆ ಪ್ರಾಜೆಕ್ಟ್ ಬಿ ನಲ್ಲಿ ನಮಗ್ ಬೇಕಾಗಿರೋದು ಎಷ್ಟು 1,50,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 10 lakhs ಆಯ್ತು ಕರೆಕ್ಟಾ ನಾವು ಇಂಡಿವಿಸಿಬಿಲಿಟಿ ನಲ್ಲಿ ಸೇಮ್ ಬರೀರಿ ಎಫ್ ಜೆ ಐ ಎಚ್ 1,50,000 4 lakhs 1,60,000 1,40,000 ಟೋಟಲ್ ಎಷ್ಟು 8,50,000 ಇನ್ನ ರಿಮೈನಿಂಗ್ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಓಕೆನಾ ಸೇಮ್ ಕ್ಯಾಪ್ಷನ್ ಕೊಡಿ ಸೇಮ್ ಇದು ಬ್ಯಾಲೆನ್ಸ್ ಅಮೌಂಟ್ ಆಫ್ ರುಪೀಸ್ 1,50,000 ಓಕೆ ಇನ್ವೆಸ್ಟೆಡ್ ಆರ್ ಡೆಪಾಸಿಟೆಡ್ ಅಟ್ ಇಂಟ್ರೆಸ್ಟ್ ಓಕೆನಾ ಅಟ್ ಇಂಟ್ರೆಸ್ಟ್ ಹೈಯರ್ ಇಂಟ್ರೆಸ್ಟ್ ಅಂತ ಬರೆಯೋಣ ಹೈಯರ್ ಇಂಟ್ರೆಸ್ಟ್ ಕ್ಲಿಯರ್ ಇದು ಆಗ್ಬಿಡ್ತು ಇದನ್ನು ಕಾಪಿ ಮಾಡ್ಕೊಂಡ್ಬಿಡಿ ಮಾಡ್ಕೊಂಡ್ರ ಇದಕ್ಕೆ ಎಷ್ಟು ಮಾರ್ಕ್ಸ್ ಬಂತು 3 marks ಬಂತು ಟೋಟಲ್ ಎಷ್ಟಾಯ್ತು 9 ಆಯ್ತು ಈಗ ಇನ್ನೊಂದು 3 marks ಬಂದ್ರೆ ಎಷ್ಟಾಯ್ತು 12 marks ಓಕೆನಾ ಅದ್ಯಾವುದದು ಐ ಆರ್ ಆರ್ ಮೆಥಡ್ ಐ ಆರ್ ಆರ್ ಅಲ್ಲಿ ನಮಗೆ ಐ ಆರ್ ಆರ್ ಅಲ್ಲೂ ಹೈಯೆಸ್ಟ್ ಯಾವ್ದಿದೆ ರ್ಯಾಂಕಿಂಗ್ ಅಲ್ಲಿ 16 ಇದೆ ಅದು ಯಾವ್ದು ಬರ್ತಾ ಇದೆ ಎಫ್ ಬರ್ತಾ ಇದೆ ಕರೆಕ್ಟಾ ಎಫ್ ಅಲ್ಲಿ ಎಷ್ಟಿದೆಯಪ್ಪ ಇನ್ವೆಸ್ಟ್ಮೆಂಟ್ 1,50,000 ಇದೆ ಎಫ್ ಅಲ್ಲಿ 1,50,000 ಇದೆ ಎರಡು ಒಂದೇ ಸರಿ ಬಂದ್ಬಿಡೋಣ ಓಕೆನಾ 16 ಆಯ್ತು 16 ಆದ್ಮೇಲೆ ನೆಕ್ಸ್ಟ್ ಯಾವ್ದು 14 ಇದೆ 14 ಅಲ್ಲಿ ಇ ಕರೆಕ್ಟಾ 240 ನೆಕ್ಸ್ಟ್ 14 ಇಂತ ಕಡಿಮೆ ಇರೋದು 13 ಬಿ ಕರೆಕ್ಟಾ 4 lakhs ಕರೆಕ್ಟ್ ಏನಪ್ಪ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ 7,90,000 ರುಪೀಸ್ ಬರ್ತಾ ಇದೆ ಕರೆಕ್ಟಾ ನೆಕ್ಸ್ಟ್ 13 ಗಿಂತ ಕಡಿಮೆ ಇರತಕ್ಕಂಥದ್ದು ಯಾವ್ದಪ್ಪ 10 ಅಲ್ಲಿ 4 lakhs ಇದೆ 1,20,000 ಇದೆ ಹೌದಾ ನಾ ಫಸ್ಟ್ 1,20,000 ತಗೋಣ ಜಿ ತಗೋಣ 1,20,000 ಜಿ 1,20,000 ಈಗ ಇದು ಎಷ್ಟಾಯ್ತು ನೋಡಿ ಟೋಟಲ್ 11, 1, 2, 6, 8, 9 ಕರೆಕ್ಟಾ 9,10,000 ಇನ್ನು ಉಳಿದಿರೋದು 10 ಅಲ್ಲಿ ಪ್ರಾಜೆಕ್ಟ್ ಡಿಗೆ ಎಷ್ಟು ಹಾಕ್ಬೇಕು ಓನ್ಲಿ 90,000 ರುಪೀಸ್ ಹಾಕಿದ್ರೆ 10 lakhs ಆಗುತ್ತೆ ಸೊ ಹಾಗಾದ್ರೆ ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನ ಓಕೆನಾ ಐ ಆರ್ ಆರ್ ಮೆಥಡ್ ಅಲ್ಲಿ ಆದ್ರೆ ಪ್ರಾಜೆಕ್ಟ್ ಎಫ್ ಇ ಡಿ ಜಿ ಡಿ ನಲ್ಲಿ ಇಷ್ಟಿಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೇ ಇಂಡಿವಿಜಿಬಿಲಿಟಿ ನಲ್ಲಾದ್ರೆ
ಇದು ಟೋಟಲ್ 9,10,000 ಬರ್ತಾ ಇದೆ. ಉಳಿದಿರೋ 10,000 ರುಪೀಸ್ 90,000 ರುಪೀಸ್ ನಾ ಓಕೆನಾ, ಬ್ಯಾಲೆನ್ಸ್ ಆಫ್ ರುಪೀಸ್ 90,000 ಕ್ಯಾನ್ ಬಿ ಸೇವ್ಡ್ ಅಂಡ್ ಇನ್ವೆಸ್ಟೆಡ್ ಅಂಡ್ ಡೆಪಾಸಿಟೆಡ್, ಕರೆಕ್ಟಾ? ಡೆಪಾಸಿಟೆಡ್ ಆರ್ ಇನ್ವೆಸ್ಟೆಡ್ ಎಲ್ಲಿ? ಪ್ರಾಜೆಕ್ಟ್ ವಿತ್ ಸೇವ್ ಅಮೌಂಟ್. ಪ್ರಾಜೆಕ್ಟ್ ವಿತ್ ಸೇವ್ಡ್ ಅಮೌಂಟ್ ನೋ, ಪ್ರಾಜೆಕ್ಟ್ ವಿತ್ ಹೈಯರ್ ಇಂಟ್ರೆಸ್ಟ್ ಓಕೆನಾ. 12 ಮಾರ್ಕ್ಸ್ ಬಂದ್ಬಿಡ್ತು ಬಾಸ್, ಕ್ಲಿಯರಾ? ಹ್ಯಾಪಿನಾ? ಕಾಪಿ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 14 ಮಾರ್ಕ್ಸ್ ಡ್ಯಾಮ್ ಶೋರ್. ಓಕೆ.